ಆದರಣೀಯ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಮಾಡುತ್ತಾ, ಏನೈತಂದ್ರ ನಮ್ಮ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನು ನೋಡ್ಬೇಕಾದ್ರ ಅದು ಒನ್ ವೇ ಆಗಿತ್ತು. ಇನ್ನೂರಿಗೆ ಒಂದೇ ಯಾರೋ ಒಂದು ಏನು ಸೂಚಿಸೋರು ಮಾಡೋ ಹತ್ರ ಆಗ್ತಾ ಇತ್ತು. ಅವರು ಇನ್ನೂ ಒಬ್ಬರ ಕೈಗೊಂಬೆ ಆಗಿ ಮಾಡ್ತಾ ಇದ್ರು. ಈಗ ಏನಾಗಿದೆ, ಮೊದಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಕನ್ನಡ ಪರ ಹೋರಾಟಗಾರರು ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರೇನ ಎಂ ಎಸ್ ನ ಇವತ್ತು ನಿರ್ಣಾಮ ಮಾಡಿದಾರು, ಆಮೇಲೆ ಇದು ಮಾಡಿದಾರ. ಅದೇ ರೀತಿಯಾಗಿ ಬಹಳಷ್ಟು ಕನ್ನಡ ಪರ ಹೋರಾಟಗಾರರ ಬಹಳಷ್ಟು ದೊಡ್ಡ ಒಂದು ಕೊಡುಗೆ ಐತಿ. ಅದಕ್ಕಾಗಿ ಒಂದು ಕನ್ನಡ ಬೆಳಿಬೇಕಾದ್ರೆ, ಆಮೇಲೆ ಬೆಳಗಾವಿ ವಿಶೇಷವಾಗಿ ಬೆಳಗಾವಿಯಲ್ಲಿ ಕನ್ನಡ ಬೆಳಿಬೇಕು, ಕನ್ನಡ ಒಂದು ಕಂಪು ಪಸರಿಸಬೇಕಾದ್ರ ಏನಾಯ್ತು, ಒಬ್ಬ ಕನ್ನಡ ಪರ ಹೋರಾಟಗಾರ ಕನ್ನಡ ಸಾಹಿತ್ಯ ಪ್ರದೇಶದ ಅಧ್ಯಕ್ಷ ಆಗಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಒಂದು ನಮ್ಮ ಘಟಪ್ರಭಾ ಸುತ್ತಮುತ್ತ ಭಾಗದ ಕನ್ನಡ ಪರ ಸಂಘಟನೆಗಳು, ನಮ್ಮ ಚೌಕಾಶಿ ಅವರು ಇರ್ಬೋದು, ರವಿ ನವಿಯವರು ಇರ್ಬೋದು, ನಮ್ಮ ಅಪ್ಪ ಸಾಹ್ ಮುಲ್ಲಾ ಅವರು ಇರ್ಬೋದು, ನಮ್ಮ ಪ್ರಶಾಂತ್ ಹಳ್ಳಿಕಟ್ಟಿ ಇರ್ಬೋದು, ಸಿದ್ದು ಅವರು ಇರ್ಬೋದು, ನಮ್ಮ ಶಿವು ಸಿದ್ದು ಎಲ್ಲರೂ ಇರ್ಬೋದು, ನಮ್ಮ ಕನ್ನಡ ಪರ ಸಂಘಟನೆಗಳು ಏನೈತೆ, ಒಂದು ಬಸವರಾಜ ಕಾಣಪ್ಪನವರು ಕನ್ನಡ ಪರ ಹೋರಾಟಗಾರರು, ಅವರಿಗೆ ಒಂದು ಬೆಂಬಲ ನೀಡಿ ಅವ್ರನ್ನ ಒಂದು ಆಶಿಸಿರುವಂತ ಎಲ್ಲರೂ ಆಗ್ಬೇಕು. ನಾವು ಕೂಡ ಅವ್ರಿಗೆ ಬೆಂಬಲ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ.